ವಯೋವೃದ್ಧರು ವಿಧವೆಯರು ವಿಕಲಚೇತನರಿಗೆ ಸರ್ಕಾರ ನೀಡುವ ಪಿಂಚಣಿ ಹಣ ಕಳೆದ ಹಲವು ತಿಂಗಳುಗಳಿಂದ ಫಲಾನುಭವಿಗಳಿಗೆ ತಲುಪದೇ ಏಕಾಏಕಿ ಸ್ಥಗಿತವಾಗಿದೆ. ಏಳೆಂಟು ತಿಂಗಳಿಂದ ಪಿಂಚಣಿ ಹಣ ಬಾರದೇ ಇರುವುದರಿಂದ ಪರಿತಪಿಸುತ್ತಿರುವ ಫಲಾನುಭವಿಗಳು ಬ್ಯಾಂಕ್ ಮತ್ತು ತಾಲೂಕು ಕಚೇರಿಗಳಿಗೆ ಪ್ರತಿನಿತ್ಯ ಅಲೆದಾಡುತ್ತಿದ್ದಾರೆ. ಮೈಸೂರು ನಗರ ಮಾತ್ರವಲ್ಲದೆ ದೂರದ ಊರುಗಳಿಂದಲೂ ಮೈಸೂರಿನ ತಾಲೂಕು ಕಚೇರಿಗೆ ಪ್ರತಿನಿತ್ಯ ಬಂದು ಅಲೆದಾಡುತ್ತಿರುವ ಪಿಂಚಣಿದಾರರು ತಮ್ಮ ಸಮಸ್ಯೆ ಬಗೆಹರಿಸದ ವ್ಯವಸ್ಥೆಗೆ ಎಡಿ ಶಾಪ ಹಾಕುತ್ತಿದ್ದಾರೆ. ಹಲವಾರು ತಿಂಗಳುಗಳಿಂದ ಈ ಸಮಸ್ಯೆ ಇದ್ದರೂ ಕೂಡ ರಾಜ್ಯ ಸರ್ಕಾರ ಇತ್ತ ಗಮನ ಹರಿಸಿಲ್ಲ. ಪರಿಸ್ಥಿತಿ ಎಷ್ಟೊಂದು ಬಿಗಡಾಯಿಸಿದ್ರೂ ಸಂಬಂಧಪಟ್ಟ ಇಲಾಖೆಯ ಸಚಿವರಾಗಲಿ ಅಥವಾ ಅಧಿಕಾರಿಗಳಾಗಲಿ ಇತ್ತ ಗಮನ ಹರಿಸದಿರುವುದು ಆಡಳಿತ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ. ಜಡ್ಡು ಕಟ್ಟುತ್ತಿರುವ ಆಡಳಿತ ವ್ಯವಸ್ಥೆಯಿಂದಾಗಿ ಬಡವರ ಗೋಳನ್ನು ಕೇಳುವವರು ಯಾರೂ ಇಲ್ಲದಂತಾಗಿದೆ. ತಮಗೆ ಬೇಕಾದ ವೇತನ ಭತ್ಯೆಗಳನ್ನು ಚಾಚು ತಪ್ಪದೆ ಪಡೆದುಕೊಳ್ಳುವ ಜನಪ್ರತಿನಿಧಿಗಳು ಇನ್ನು ಮುಂದಾದರೂ ಬಡವರಿಗೆ ಬರಬೇಕಾಗಿರುವ ಪಿಂಚಣಿ ಹಣ ಸುಸೂತ್ರವಾಗಿ ಪಿಂಚಣಿದಾರರ ಖಾತೆಗೆ ತಲುಪಿಸಲು ಗಮನ ನೀಡಬೇಕಿದೆ. ರಂಗಸ್ವಾಮಿ, ಕರ್ನಾಟಕ ನ್ಯೂಸ್, ಮೈಸೂರು.